ಉಡುಪಿ ಜಿಲ್ಲೆಯ ಉಚ್ಚಿಲವಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮಕ್ಕೆ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಇಂದು ಚಾಲನೆ ನೀಡಿದರು. ಅಭಿಯಾನದ ಅಂಗವಾಗಿ ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಈ ವೇಳೆ ಬ್ಯಾಂಕ್ ಹಾಗೂ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸಿದರು. ಬಳಿಕ ಗುರ್ಮೆ ಸುರೇಶ್ ಶೆಟ್ಟಿ ಕೇಂದ್ರ ಸರ್ಕಾರ ಕೃಷಿಕರು, ರೈತರು, ಮಹಿಳೆಯರು ಸೇರಿದಂತೆ ಸಮಾಜದ ಅಂಚಿನ ಜನರನ್ನು ಅಭಿವೃದ್ಧಿಪಡಿಸಬೇಕೆಂಬ ಉದ್ದೇಶದಿಂದ ಹಲವು ಜನೋಪಯೋಗಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ವಿಕಸಿತ ಭಾರತ ಯಾತ್ರೆಯ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸಬೇಕು, ಈ ಸಮಾಜದಲ್ಲಿ ಧ್ವನಿಯಂದವರಿಗೆ ಧ್ವನಿಯಾಗಬೇಕು ಅನ್ನುವಂತಹ ಚಿಂತನೆಯನ್ನು ಇಟ್ಟುಕೊಂಡು ಕಟ್ಟಿಕೊಡುವಂಥ ಕನಸುಗಳು, ಅದರ ಅನುಷ್ಠಾನಕ್ಕೆ ಇವತ್ತು ನಾವು ನೀವೆಲ್ಲ ಇಲ್ಲಿ ನಮ್ಮ ಕೈಲಾದಂಥ ಒಂದು ಸಹಾಯ ಮಾಡಬೇಕನ್ನುವಂಥ ಚಿಂತನೆಯೊಂದಿಗೆ ಇವತ್ತೆಲ್ಲ ಅಧಿಕಾರಿ ವರ್ಗದವರು ಇಲ್ಲಿ ದೂರದರ್ಶನದೊಂದಿಗೆ ಫಲಾನುಭವಿ ನಳಿನ ಉಜ್ವಲ ಯೋಜನೆಯಿಂದ ಗ್ಯಾಸ್ ಸಂಪರ್ಕ ದೊರೆತಿದ್ದು ಹೊಗೆ ಮುಕ್ತವಾಗಿ ಆರೋಗ್ಯಕರ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದು ತಿಳಿಸಿದರು. ಬರುತ್ತಿತ್ತು, ಕಣ್ಣಲ್ಲೆಲ್ಲ ನೀರು ಬರುತ್ತಿತ್ತು, ಮನೆಯೆಲ್ಲ ತುಂಬ ಹೋಗಿ ತುಂಬುತ್ತಿತ್ತು. ಈಗ ತುಂಬ ಸಹಾಯವಾಯಿತು. ಮೋದಿಯವರಿಗೆ ತುಂಬ ಧನ್ಯವಾದ. ಈ ಕೇಂದ್ರ ಸರ್ಕಾರ ಮತ್ತೋರ್ವ ಫಲಾನುಭವಿ ಕಲಾವತಿ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ 6,000 ರೂಪಾಯಿಗಳಷ್ಟು ಸಹಾಯಧನ ದೊರೆತಿದ್ದು ಕೃಷಿ ಉಪಕರಣಗಳನ್ನು ಕೊಂಡುಕೊಳ್ಳಲು ಸಹಾಯವಾಗಿದೆ ಎಂದರು. ಕೃಷಿಯವರಿಗೆ ಇದನ್ನು ನಾವು ಬಳಕೆ ಮಾಡಿ ನಮ್ಮ ಕೃಷಿಯಲ್ಲಿ ಏನೆಲ್ಲ ಆಗ್ತದೆ ಅದರ ಬಗ್ಗೆ ಅದನ್ನು ನಾವು ಅದಕ್ಕೆ ಬಳಕೆ ಮಾಡಿ